ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಗುರು ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭಗವತೇ ವಾಸುದೇವಾಯ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ತತ್ಸತ್. ನಮಸ್ಕಾರ ಎಲ್ರಿಗೂ. ನಾನು ಆರ್ ಕೆ ರಾವ್. ಇಲ್ಲಿ ಕೋಲಾರದ ನೇರನಹಳ್ಳಿಯಲ್ಲಿರುವ ಶ್ರೀ ಸತ್ಯಸಾಯಿ ಓಲ್ಡೇಜ್ ಯೋಗ ಮಂದಿರ ಧ್ಯಾನ ಮಂದಿರ ಇಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡ ಪ್ರಕಾರ ಭಗವದ್ಗೀತೆಯು ಒಂದು. ಈ ಭಗವದ್ಗೀತೆಯಲ್ಲಿ ನಾವು ನಿನ್ನೆವರೆಗೆ 7ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ಸಂಪೂರ್ಣ ಮುಗಿಸಿದ್ದೀವಿ, 16ನೇ ಶ್ಲೋಕ ಶುರು ಮಾಡಿದ್ದೀವಿ. 15ನೇ ಶ್ಲೋಕದಲ್ಲಿ ಹೇಳುತ್ತಾನೆ ಕೃಷ್ಣ ಅವನಿಗೆ ಯಾರ್ಯಾರು ಶರಣಾಗುವುದಿಲ್ಲ ಅಂತ. ನರಾಧಮರು, ಮೂರ್ಖರು, ಊಹಾತ್ಮಕ ಚಿಂತಕಾರರು, ನಾಸ್ತಿಕರು ಇವರೆಲ್ಲ ಶರಣಾಗುವುದಿಲ್ಲ ಅಂತ ಹೇಳ್ತಾರೆ. ಈಗ ಈ ಶ್ಲೋಕದಲ್ಲಿ ಹೇಳುತ್ತೆ ಯಾರ್ಯಾರು ಶರಣಾಗ್ತಾರೆ, ನಾಲ್ಕು ಬಗೆಯ ಜನರು ಶರಣಾಗ್ತಾರೆ ಅಂತ ಹೇಳ್ತಾನೆ. ನಾಲ್ಕು ವಿಧದ ಭಕ್ತಿ ಸೇವೆಯನ್ನು ಮಾಡ್ತಾರೆ: ದುಃಖಿಗಳು, ಜಿಜ್ಞಾಸಿಗಳು, ಐಶ್ವರ್ಯವನ್ನು ಬಯಸುವರು ಮತ್ತು ಪರಾತ್ಪರ ಜ್ಞಾನದ ಅನ್ವೇಷಣೆ ಮಾಡುವವರು. ಇದರಲ್ಲಿ ಮೊದಲನೇದಾಗಿ ದುಃಖಿಗಳು. ದುಃಖಿಗಳು ಅಂದರೆ ದುಃಖಾತ್ಮ ಅಂತ ಹೇಳ್ತಾರೆ. ನಾವೆಲ್ಲ ಹೇಳ್ತೀವಿ ಅದಕ್ಕೆ ದುಃಖಾತ್ಮ. ಅವನೊಬ್ಬ ದೊಡ್ಡ ದುಃಖಾತ್ಮ ಬಂದ ಅಂದರೆ ಯಾವಾಗಲೂ ದುಃಖ, ಎಲ್ಲದರಲ್ಲೂ ಅವನಿಗೆ ದುಃಖ ಇರುತ್ತೆ. ಸಂತೋಷದಿಂದ ಯಾವುದೇ ಇರಲ್ಲ, ಏನು ಮಾಡಿದರೂ ದುಃಖ, ಯಾರು ಏನು ಹೇಳಿದರೂ ದುಃಖವೇ, ಯಾವಾಗಲೂ ಟೆನ್ಷನ್ನು, ಯಾವಾಗಲೂ ಗೊಂದಲ. ಅವರು ತನ್ನ ದುಃಖಕ್ಕೆ ಪರಿಹಾರ ಕಂಡುಕೊಂಡು ಬೇಕಾದ್ರೆ ಕೃಷ್ಣನ ಪಾದದನಿಗೆ ಬರ್ತಾರೆ ಅಂತ ಹೇಳ್ತಾನೆ. ಇನ್ನೊಬ್ಬರು ಹಣದ ಅಗತ್ಯ ಇರುವವರು. ಅವ್ರಿಗೆ ಹಣ ಅಗತ್ಯ ತುಂಬ ಇರುತ್ತೆ, ಕೋಟಿಗಟ್ಟೆ ಬೇಕಾಗತ್ತೆ ಅವರಿಗೆ. ಕೆಲಸ ಮಾಡಲಿಕ್ಕೆ ಆಗಲ್ಲ, ಆದರೆ ಹಣ ಬೇಕು ಅಂಥವರು ಬರ್ತಾರೆ. ಮೂರನೆಯವರು ಕುತೂಹಲಿಗಳಾಗಿರುವವರು. ಕುತೂಹಲ ಅಂದರೆ ಕೃಷ್ಣ ಅಂದರೆ ಯಾರು ಅವ್ರಿಗೆ ಗೊತ್ತಿರೋದಿಲ್ಲ, ಅದೊಂದು ಕುತೂಹಲ. ಇಂದ್ರ ಅಂದರೆ ಏನು, ಇಂದ್ರ ಎಂದರೆ ನನಗೆ ಏನು ಪ್ರಯೋಜನ, ಬ್ರಹ್ಮನಿಂದ ಏನು ಪ್ರಯೋಜನ, ಶಿವನಿಂದ ಏನು ಪ್ರಯೋಜನ, ಶಿವ ದೇವರು ಹೌದಾ ಅಲ್ವಾ, ಕೃಷ್ಣ ಹೌದಾ ಅಲ್ಲ, ದೇವ ಇಂದ್ರ ದೇವನ ಅಲ್ಲ, ಯಾರು ದೇವರು ಸತ್ಯ ಅಂತ ಒಂದು ಕುತೂಹಲಿಗಳು. ಎಲ್ಲದರಲ್ಲೂ ಕುತೂಹಲ. ಹಾಗಿದ್ದವರು ಕೃಷ್ಣನ ಅರಸ್ತಾ ಬರುತ್ತಾರೆ ತನಗೆ ಕುತೂಹಲ ಶಮನ ಮಾಡಲಿಕ್ಕೋಸ್ಕರ. ನಾಲ್ಕನೆಯವರು ಪರಮಸತ್ಯದ ಜ್ಞಾನವನ್ನು ಅನ್ವೇಷಿಸುವವರು. ಅಂದರೆ ಕೃಷ್ಣ ಪ್ರಜ್ಞೆ ಅಂದರೆ ಏನು ಅಂತ ಅವರು ಸ್ವಲ್ಪ ಗೊಪ್ಪ ಗೊತ್ತಿರುತ್ತೆ ಅವರಿಗೆ. ಭಕ್ತಿ ಸೇವೆ ಅಂದರೆ ಏನಂತ ಗೊತ್ತಿರುತ್ತೆ, ಭಕ್ತಿ ಯೋಗ ಅಂದರೆ ಏನಂತ ಗೊತ್ತಿರುತ್ತೆ, ಜ್ಞಾನ ಯೋಗ ಅಂತ ಏನಂದ್ರೆ ಸ್ವಲ್ಪ ಅಲ್ಪ ಗೊತ್ತಿರುತ್ತೆ, ಆದರೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವರು ಅದನ್ನು ಅನ್ವೇಷಣೆ ಮಾಡ್ತಾ ಬರ್ತಾರೆ. ಇವರು ಅನ್ವೇಷಿಸುವವರು. ಇವರು ಭಗವಂತನ ಭಕ್ತಿ ಸೇವೆಗೆ ಬೇರೆ ಬೇರೆ ಸ್ಥಿತಿಗಳಲ್ಲಿ ಬರುತ್ತಾರೆ. ಪರಿಶುದ್ಧ ಭಕ್ತರಲ್ಲ ಇವರು. ಭಕ್ತಿ ಸೇವೆಗೆ ಬದಲಾಗಿ ಯಾವುದೋ ಆಕಾಂಕ್ಷೆಯ ತಮ್ಮ ಯಾವುದೊಂದು ಆಕಾಂಕ್ಷೆ, ಯಾವುದೊಂದು ಫಲ ನಮಗೆ ಸಿಗಬೇಕು ಅಂತ ಅವರು ಬಯಸ್ತಾರೆ. ಶುದ್ಧ ಭಕ್ತಿ ಸೇವೆಯು ಯಾವುದೇ ಆಕಾಂಕ್ಷೆ ಇಲ್ಲದ್ದು ಮತ್ತು ಯಾವುದೇ ಐಹಿಕ ಲಾಭದ ಬಯಕೆ ಇಲ್ಲದ್ದು ಅಂತ ನಿನ್ನೆವರೆಗೆ ಹೇಳಿದೆ. ಪರಮಪುರುಷ ಶ್ರೀಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಅನುಕೂಲಕರವಾಗಿ ಸಲ್ಲಿಸಬೇಕು. ಇಂತಹ ಸೇವೆ ಮಾಡುವಾಗ ಕಾಮ್ಯ ಕರ್ಮದಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದ ಐಹಿಕ ಲಾಭ ಪಡೆಯುವ ಆಸೆ ಇರಬಾರದು. ಅಂತಹದನ್ನು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಇಲ್ಲಿವರೆಗೆ ನಿನ್ನೆ ಆಗಿದೆ. ಅಂದರೆ ಕೃಷ್ಣನ ಸೇವೆ ಮಾಡುವಾಗ, ಭಕ್ತಿ ಸೇವೆ ಮಾಡುವಾಗ ನಾವು ಏನು ಮಾಡಿದ್ರು, ಏನು ಬೇಕಾದರೂ ಕೇಳಬಹುದಾದರೆ ಅದರ ಫಲವನ್ನು ನಾವು ನಿರೀಕ್ಷಿಸಬಾರದು ಅಂತ ಹೇಳ್ತೀವಿ. ನಮ್ಮ ಜೀವನ ಸಾರ್ಥಕ ಆಗಲಿ ದೇವರೇ ಅಂತ ಕೇಳಬೇಕು. ಆದರೆ ಖಂಡಿತ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಎಂಬುದನ್ನು ನಾವು ಅಪೇಕ್ಷಿಸಬಾರದು. ದೇವ್ರ ಹತ್ರ ಕೇಳಿಕೊಂಡು ಅಷ್ಟೇ ನಮ್ಮ ಕರ್ತವ್ಯ. ದೇವ್ರ ಹತ್ರ ಕೇಳಿಕೊಂಡಿದ್ದು ಮಾತ್ರ ನಮ್ಮ ಕರ್ತವ್ಯ. ಅದನ್ನು ಕೊಡ್ತಾರ ಇಲ್ವ ಆ ಅಪೇಕ್ಷೆ ನಮಗೆ ಇರಬಾರದು. ಅದೇ ನಿಜವಾದ ಭಕ್ತಿಯೋಗ ಅಂದರೆ ಇದೆ. ಈ ನಾಲ್ಕು ಬಗೆಯ ಜನರು ಭಕ್ತಿ ಸೇವೆ ಮಾಡಲೆಂದು ಭಗವಂತನ ಬಳಿಗೆ ಬಂದು ಪರಿಶುದ್ಧ ಭಕ್ತನೊಬ್ಬನ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ತಾವು ಪರಿಶುದ್ಧ ಆಗ್ತಾರೆ. ಅಂದರೆ ಮೊದಲನೇದಾಗಿ ಗುರುಗಳಿಂದ. ಇಂಥವರಿಗೆಲ್ಲ ಒಂದು ಗುರು ಬೇಕೇ ಬೇಕಾಗುತ್ತೆ. ಸಂಪೂರ್ಣವಾದ ಪರಿಶುದ್ಧ ಭಕ್ತ ಅಂದರೆ ಪರಿಶುದ್ಧ ಭಕ್ತನೊಬ್ಬ ಆಗುತ್ತಾನೆ ಗುರು. ಆ ಗುರುವಿನ ಕಡೆಯಿಂದ ಅವರಿಗೆ ಸರಿಯಾದ ದಾರಿ, ಮಾರ್ಗದರ್ಶನ ಸಿಗುತ್ತದೆ. ಅವರ ಮೂಲಕ ಅವರು ಖಂಡಿತವಾಗಿಯೂ ಪರಿಶುದ್ಧ ಆಗ್ತಾರೆ ಎಂಬ ಅಂತ ಹೇಳ್ತಾನೆ ಕೃಷ್ಣ.
ದುಷ್ಕರ್ಮಿಗಳ ವಿಷಯ ಹೇಳುವುದಾದರೆ ಅವರು ಬದುಕು ಅವರ ಬದುಕು ಸ್ವಾರ್ಥಪರ, ಅದರಲ್ಲಿ ನಿಯಮ ಇಲ್ಲ, ಆಧ್ಯಾತ್ಮಿಕ ಗುರಿಗಳೂ ಇಲ್ಲ ಇದು ದುಷ್ಕರ್ಮಿಗಳು. ಆದ್ದರಿಂದ ಅವರಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಬಹಳ ಕಷ್ಟ ಅಂತ ಕಾಣುತ್ತೆ. ಆದರೆ ಅವರಲ್ಲಿಯೂ ಸಹ ಕೆಲವರು ಅಕಸ್ಮಾತ್ತಾಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗ್ತಾರೆ. ಅವರಲ್ಲಿಯೂ ಕೆಲವು ಜಿಜ್ಞಾಸೆಗಳಿರುತ್ತವೆ. ಆ ಜಿಜ್ಞಾಸೆಗಳಿಂದ ಯಾರೋ ಒಬ್ಬ ಸಣ್ಣನಾಗಿ ಅಕಸ್ಮಾತ್ತಾಗಿ ಗುರುವಿನ ಪರಿಚಯ ಆಗುತ್ತೆ, ಪೂರ್ಣ ಪರಿಶುದ್ಧ ಭಕ್ತನ ಪರಿಚಯ ಆಗುತ್ತೆ, ಗುರುವಿನ ಪರಿಚಯ ಆಗುತ್ತೆ. ಅವನ ಮೂಲಕ ಅಕಸ್ಮಾತ್ ಅವರು ಭಕ್ತಿಯೋಗಕ್ಕೆ, ಭಕ್ತಿ ಧ್ಯಾನಕ್ಕೆ, ಭಕ್ತಿಯೋಗಕ್ಕೆ, ಭಕ್ತಿ ಸೇವೆಗೆ ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ಬರಲು ಸಾಧ್ಯ ಇದೆ, ಅವರು ಪರಿಶುದ್ಧ ಭಕ್ತರಾಗ್ತಾರೆ ಅಂತ ಶ್ಲೋಕ ಹೇಳುತ್ತೆ. ಫಲ ಅಪೇಕ್ಷಿತ ಕರ್ಮಗಳಲ್ಲಿ ಸದಾ ಮುಳುಗುವವರು ಐಹಿಕವಾಗಿ ಕಷ್ಟದಲ್ಲಿರುವಾಗ ಭಗವಂತನ ಬಳಿಗೆ ಬರುತ್ತಾರೆ, ಆಗ ಪರಿಶುದ್ಧ ಭಕ್ತರೊಡನೆ ಸೇರುತ್ತಾರೆ. ಅವರು ತಮ್ಮ ನೋವಿನ ಕಾರಣದಿಂದಾಗಿ ಭಕ್ತರಾಗುತ್ತಾರೆ. ಹತಾಶರಾದವರು ಸಹ ಕೆಲವೊಮ್ಮೆ ಪರಿಶುದ್ಧ ಭಕ್ತರ ಸಹವಾಸವನ್ನು ಪಡೆಯುತ್ತಾರೆ ಮತ್ತು ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಕುತೂಹಲಿಗಳಾಗಿರುತ್ತಾರೆ. ಅದೇ ಕುತೂಹಲಿಗಳಾಗಿರ್ತಾರಲ್ಲದೆ ಇದೇ ರೀತಿಯಲ್ಲಿ ಒಣ ತತ್ವಶಾಸ್ತ್ರದ ಜ್ಞಾನದ ಎಲ್ಲ ಕ್ಷೇತ್ರಗಳನ್ನು ಶ್ರೀರಾಸರಾದಾಗ ಕೆಲವೊಮ್ಮೆ ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಬಯಸ್ತಾರೆ. ಎಲ್ಲ ತತ್ವಜ್ಞಾನಗಳ ಕ್ಷೇತ್ರಗಳಲ್ಲಿ ಅವರು ನಿರಾಶರಾಗ್ತಾರೆ ಮೂರನೆಯವರು. ಆಗ ಅವರು ದೇವರನ್ನು ಭಗವಂತನ ವಿಷಯವನ್ನು ತಿಳಿದುಕೊಳ್ಳಲು ಮುಂದೆ ಬರ್ತಾರೆ. ಅವರು ಪರಮ ಭಕ್ತಿನ ಪ್ರಭುವಿನ ಭಕ್ತಿ ಸೇವೆಗೆ ಬರುತ್ತಾರೆ. ದುಃಖಿಗಳು, ಜಿಜ್ಞಾಸಿಗಳು, ಜ್ಞಾನಿಗಳು ಮತ್ತು ಹಣವನ್ನು ಬಯಸುವವರು ಇವರೆಲ್ಲ ಅಹಿಕ ಬಯಕಗಳಿಂದ ದೂರವಾಗಿ ಅಹಿಕ ಪ್ರತಿಫಲಕ್ಕೂ ಆಧ್ಯಾತ್ಮಿಕ ಉತ್ಕರ್ಷಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರು ಪರಿಶುದ್ಧ ಭಕ್ತರಾಗ್ತಾರೆ. ಯಾವಾಗ ಅವರಿಗೆ ಸರಿಯಾಗಿ ಗೊತ್ತಾಗುತ್ತೋ, ಊಹಾತ್ಮಕ ಅಂದರೆ ಅಹಿಕ ಭಯಿಕ ಭಗತ್ತು, ಪರಿಶುದ್ಧ ಆಧ್ಯಾತ್ಮಿಕ ಭಗತ್ತು ಎಂಬುದರ ಎರಡರ ವ್ಯತ್ಯಾಸ ಅವರಿಗೆ ಯಾವಾಗ ತಿಳಿಯುತ್ತದೋ ಆವಾಗ ಅವರು ಆಧ್ಯಾತ್ಮಿಕ ಸೇವೆಯಲ್ಲಿ ಬರ್ತಾರೆ ಅಂತ ಹೇಳುತ್ತಾರೆ. ಇಂಥ ಶುದ್ಧ ಆತ್ಮವನ್ನು ತಲುಪುವವರೆಗೆ ಭಗವಂತನ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾದ ಭಕ್ತರಿಗೆ ಫಲ ಅಪೇಕ್ಷೆ ಕರ್ಮಗಳು, ಐಹಿಕ ವಿದ್ಯೆ ಅನ್ವೇಷಣೆ ಇಂಥವುದನ್ನು ಮಾಲಿನ್ಯ ಇದ್ದೇ ಇರುತ್ತದೆ. ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಯ ಹಂತಕ್ಕೆ ಬರಲು ಸಾಧ್ಯವಾಗ ಮೊದಲು ಇವೆಲ್ಲವನ್ನು ದಾಟಲೇಬೇಕಾಗುತ್ತದೆ. ಆದ್ದರಿಂದ ಈ ಶ್ಲೋಕದಲ್ಲಿ ಅರ್ಥ ಅಂತ ನಿಜವಾದ ಭಾವಾರ್ಥ ಅಂದರೆ ಭಕ್ತಿ ಸೇವೆ, ಭಕ್ತಿ ಯೋಗ ಇದು ಸುಲಭ ಅಲ್ಲ, ಅಷ್ಟೊಂದು ಸುಲಭವೂ ಅಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟೊಂದು ಕಷ್ಟವೂ ಅಲ್ಲ ಅಂತ, ಕಷ್ಟವೂ ಅಲ್ಲ ಅಂತ. ನಿಜವಾಗಿ ಭಕ್ತಿಯನ್ನು ಮನಗೊಟ್ಟು ನಾವು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದರೆ ದೇವರನ್ನು ಒಲಿಸ್ಕೊಳ್ಬೋದು, ನಾವು ಒಬ್ಬರು ಪರಿಪೂರ್ಣ ಭಕ್ತರಾಗ್ಬೋದು ಅಂತ ಈ ಶ್ಲೋಕದಲ್ಲಿ ಹೇಳುತ್ತೆ. ಇನ್ನು ನಾಳೆ ಇನ್ನೂ ಇದ್ರ ಸ್ವಲ್ಪ ಬಾಕಿ ಇದೆ, ಇನ್ನು ನಾಳೆ 18ನೇ ಶ್ಲೋಕದಲ್ಲಿ ಹೇಳ್ತೀವಿ. ಇಷ್ಟವರೆಗೆ ಎಲ್ಲರೂ ಮನಗೊಟ್ಟು ಕೇಳಿದ್ದೀರಿ, ಎಲ್ಲರಿಗೂ ನಮಸ್ಕಾರಗಳು. ನಾಳೆ ಇದೇ ರೀತಿಯಲ್ಲಿ ಬಂದು ನಾನು ಹಾರೈಸಬೇಕೆಂಬುದು ಕೇಳಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ.